ಸ್ನೇಹಿತರೆ, ಭೂಚೇತನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ಕರ್ನಾಟಕ ರತ್ನರಾದ ಮತ್ತು ಕನ್ನಡಿಗರ ಹೃದಯದಲ್ಲಿ ಸದಾ ಜೀವಂತವಾಗಿರುವ, ಚಿಕ್ಕ ವಯಸ್ಸಿನಲ್ಲಿಯೇ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ನಮ್ಮೆಲ್ಲರ ಪರಮಾತ್ಮನ ದರ್ಶನವನ್ನು ಈ ಚಿತ್ರದಲ್ಲಿ ಮಾಡಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ನಿಂದ ಸಾಧ್ಯವಾದ ಮಟ್ಟಿಗೆ ಈ ಚಿತ್ರವನ್ನು ಬಿಡಿಸಿದ್ದೇನೆ. ಕನ್ನಡಿಗರ ಕಣ್ಮಣಿ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿ 10 ತಿಂಗಳು ಕಳೆದಿವೆ. ಆದರೆ ಕನ್ನಡಿಗರ ಪ್ರೀತಿಯ ಅಪ್ಪು ಪ್ರತಿಯೊಬ್ಬ ಅಭಿಮಾನಿಯ ಮನೆ ಮನೆಗಳಲ್ಲಿ ಎಂದಿಗೂ ಅಮರರಾಗಿದ್ದಾರೆ. ಅಭಿಮಾನಿಗಳಿಗೆ ಇವರ ಮೇಲಿನ ಕ್ರೇಜ್ ಸ್ವಲ್ಪನೂ ಕಮ್ಮಿಯಾಗಿಲ್ಲ. ಇದೀಗ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸಂತೋಷ ಪಡುವ ಸುದ್ದಿಯೊಂದಿದೆ. ಪುನೀತ್ ರಾಜ್ಕುಮಾರ್ ನಿಧನದ ನಂತರ ರಾಜ್ಯದ ಅನೇಕ ರಸ್ತೆ ಮತ್ತು ವೃತ್ತಗಳಿಗೆ ಅವರ ಹೆಸರುಗಳನ್ನು ನಾಮಕರಣ ಮಾಡಲಾಗಿತ್ತು. ಹಾಗೂ ನಗುಮುಖದ ಒಡೆಯನಾದ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ದೇವರ ಫೋಟೋಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟವಾಗುತ್ತಿವೆ. ಸ್ನೇಹಿತರೆ, ಇದಕ್ಕಿಂತ ಒಂದು ಖುಷಿ ಪಡುವ ವಿಷಯ ಏನೆಂದರೆ, ಇದೀಗ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಪುನೀತ್ ಉಪಗ್ರಹವನ್ನು ನಿರ್ಮಿಸುತ್ತಿದ್ದಾರೆ. ಈ ಉಪಗ್ರಹವನ್ನು 15 ನವೆಂಬರ್ ಡಿಸೆಂಬರ್ 30 ನಡುವೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲು ನಿರ್ಧರಿಸಲಾಗಿದೆ. ಇದು ಸುಮಾರು 200 ವರ್ಷಗಳ ಕಾಲ ಬಾಹ್ಯಾಕಾಶದಲ್ಲಿ ಇರಲಿದ್ದು, ಇದಕ್ಕೆ 1.9 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನು ಮಾಡಲಾಗಿದೆ. ಪುನೀತ್ ಎಂಬ ಹೆಸರು ಇಡಲು ಕಾರಣವೇನೆಂದರೆ, ಇವರು ಒಬ್ಬ ನಟನಲ್ಲದೆ ಸಾಮಾಜಿಕ ಕಾರ್ಯಗಳ ಮೂಲಕ ಕರ್ನಾಟಕದ ಪ್ರತಿಯೊಬ್ಬರ ಹೃದಯದ ರಾಜಕುಮಾರರಾಗಿದ್ದಾರೆ. ಅದರಲ್ಲೂ ಯುವಕರು ಹಾಗೂ ಮಕ್ಕಳಿಗೆ ಪುನೀತ್ ಎಂದರೆ ಅಚ್ಚುಮೆಚ್ಚು. ಜೊತೆಗೆ ಇವರು ಮಾಡಿರುವ ಸಮಾಜ ಸೇವೆ ಮತ್ತು ಚಿತ್ರರಂಗದಲ್ಲಿ ಮಾಡಿರುವ ಸಾಧನೆಗೂ
ಗೌರವ ಸಲ್ಲಿಸಿ ಈ ಉಪಗ್ರಹಕ್ಕೆ ಅವರ ಹೆಸರನ್ನು ಇಡಲಾಗಿದೆ. ಈ ಉಪಗ್ರಹವನ್ನು ಉಡಾವಣೆ ಮಾಡಲು ಶ್ರೀಹರಿಕೋಟಕ್ಕೆ ಸಾವಿರ ವಿದ್ಯಾರ್ಥಿಗಳು ತೆರಳಲಿದ್ದಾರೆ. ಸ್ನೇಹಿತರೆ, ಇದೇ ಅಲ್ವಾ ಸಾಧನೆ? ಅಂದರೆ ಇದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಸ್ನೇಹಿತರೆ, ಇನ್ನು ಮುಂದಿನ ವಿಷಯಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಚಿತ್ರೀಕರಣ ಸಮಯದ ಸಾಹಸಮಯ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನಾದರೂ ಅಭಿಪ್ರಾಯಗಳನ್ನು ಹೇಳಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಮುಂಬರುವ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.